ನಿನ್ನ ಹಾಸ್ಪಿಟಲ್ಗೆ ಸೇರಿಸೋವರೆಗೂ ನಿನ್ನ ಕಾಪಾಡದು ಈ ರಕ್ಷಣೆ. ಎಂಥ ಕೆಲಸ ಮಾಡಿಬಿಟ್ಟೆ ಅನಿರುದ್ಧ. ಗರುಡ ರಕ್ಷೆಯವಳು ಕೈಯಲ್ಲಿದ್ರೆ ಪುಣ್ಯನ್ನ ನಾನು ಹೇಗ್ ಮುಟ್ಟಕ್ಕಾಗತ್ತೆ? ಅತ್ತೆ ಮಾವಯ್ಯ, ಸ್ವಲ್ಪ ಬೇಗ ಹೋಗಿ ಮಾವಯ್ಯ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ನಿಮ್ಗೇನು ಆಗಲ್ಲ ಅಮ್ಮಮ್ಮ. ಅತ್ತೆ ಏನ್ರಿ ಅತ್ತೆ, ಏನೇ ನೋವು ಎಷ್ಟೊತ್ತು ಅಂತ ಸಹಿಸ್ಕೋತಾರೆ? ಸ್ವಲ್ಪ ಹೊತ್ತು ಸಹಿಸ್ಕೊಳ್ಳಿ ಅತ್ತೆ, ಇನ್ನೇನ್ ತಲುಪದ್ವಿ. ಅಮ್ಮ ಸ್ವಲ್ಪ ತಡ್ಕೊಮ್ಮ, ಬಂದ್ಬಿಟ್ರಮ್ಮ, ಇನ್ನೇನ್ ಹತ್ರ ಬಂದ್ಬಿಟ್ವಿ. ಯಾವ ತೊಂದ್ರೆ ಆಗ್ಬಾರ್ದು ಅಂತ ಅನ್ಕೊಂಡ್ರೆ ಅಷ್ಟೇ ಅತ್ತೆಗೆ ಹೀಗಾಗೋಯ್ತು. ಏನು ಆಗಲ್ಲ ಅರವಿಂದ, ನನ್ನ ತಾಯಿನ ನಾನು ಕಾಪಾಡ್ಕೋತೀನಿ. ಅಣ್ಣ, ಈ ಸಮಯದಲ್ಲಿ ಅನಿರುದ್ಧ ಜೊತೆಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಮ್ಮಗೆ ಅವನಂದ್ರೆ ಪ್ರಾಣ. ಅತ್ತೆ ಅತ್ತೆ ಅತ್ತೆ, ಅಮ್ಮ ರೇಣುಕಮ್ಮ ತಾಯಿ ಕಾಪಾಡಮ್ಮ. ನಿನ್ನ ಪೂಜೆ ಮಾಡೋವರೆಗೂ ನನ್ನ ಪ್ರಾಣ ಇರೋ ಹಾಗೆ ಮಾಡಮ್ಮ. ಅತ್ತೆ ಏನ್ರಿ, ಸ್ವಲ್ಪ ಬೇಗ ಹೋಗ್ರಿ, ಸ್ವಲ್ಪ ಸ್ಪೀಡ್ ಆಗಿ ಹೋಗ್ರಿ ಅಣ್ಣ, ಬೇಗ ಹೋಗಣ್ಣ, ಅಮ್ಮನ ಸ್ಥಿತಿ ನೋಡಕ್ಕಾಗ್ತಾ ಇಲ್ಲ. ನಿಮ್ಗೇನು ಆಗಲ್ಲ ಅತ್ತೆ, ಧೈರ್ಯವಾಗಿರಿ. ನಿನಗೇನು ಆಗೋದಿಲ್ಲ, ಕಟ್ಬಿಡಮ್ಮ. ಡಾಕ್ಟರ್, 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 ನಮ್ಮ ತಾಯಿಗೋಸ್ಕರ ಕಾಲ್ ಮಾಡಿದ್ನಲ್ಲ. ಡಾಕ್ಟರ್, ನಮ್ಮ ಅತ್ತೆನ ನೀವೇ ಹೇಗಾದ್ರೂ ಕಾಪಾಡ್ಬೇಕು. ಏನು ಆಗಲ್ಲ ಅತ್ತೆ. ಡಾಕ್ಟರ್, ಮನೇಲಿ ಇದೇನೋ ಅಂತ ಬಿದ್ದು ಹೋದ್ರು. ನರ್ಸ್, ಪೇಷಂಟ್ ಅನ್ನ ಐಸಿಯು ಕರ್ಕೊಂಡೋಗಿ. ಓಕೆ ಡಾಕ್ಟರ್, ವೆರಿ ಅರ್ಜೆಂಟ್. ಅಣ್ಣ, ಪುಣ್ಯ ಎದ್ದೇಳು, ಪುಣ್ಯ ಪುಣ್ಯ ಎದ್ದೇಳು, ಪುಣ್ಯ ಪುಣ್ಯ ಎದ್ದೇಳು, ಪುಣ್ಯ. ಅರವಿಂದ, ಗರುಡದೇವ, ನನ್ನ ತಾಯಿನ ಕಾಪಾಡಪ್ಪ. ಎದ್ದಳು ಪುಣ್ಯ, ಪುಣ್ಯ ಎದ್ದಳು. ಪುಣ್ಯ ಎದ್ದೇಳು, ಪುಣ್ಯ ಪುಣ್ಯ ಎದ್ದೇಳು. ಡಾಕ್ಟರ್, ಡಾಕ್ಟರ್ ಎದ್ದೇಳು, ಪುಣ್ಯ ಎದ್ದೇಳು. ಪುಣ್ಯ ನಿನಗೇನು ಆಗಲ್ಲ ಪುಣ್ಯ. ಡಾಕ್ಟರ್, ಸಿಸ್ಟರ್, ರಕ್ತ ತುಂಬ ಹೋಗ್ತಾ ಇದೆ, ಡಾಕ್ಟರ್ನ ಕರೀರಿ. ಡಾಕ್ಟರ್ ಬೇರೆ ಪೇಷಂಟ್ನ ನೋಡ್ತಾ ಇದ್ದಾರೆ, 5 ನಿಮಿಷ ವೇಟ್ ಮಾಡಿ. ಸಿಸ್ಟರ್, ಸಿಸ್ಟರ್, ಪುಣ್ಯ ಪುಣ್ಯ ಎದ್ದಳು, ಪುಣ್ಯ 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 ನಿನಗೇನು ಆಗಲ್ಲ ಪುಣ್ಯ.
ಡಾಕ್ಟರ್ ಕೂಡ ಬರ್ತಾರೆ ಪುಣ್ಯ, ಪ್ಲೀಸ್ ಪುಣ್ಯ, ಎದ್ದಳು ಪುಣ್ಯ, ಪುಣ್ಯ. ನಾನಿದ್ದೀನಿ ಪುಣ್ಯ, ನಿನಗೇನು ಆಗಲ್ಲ, ಎದ್ದಳು ಪುಣ್ಯ. ಆರೋಗ್ಯದ ವಿಷಯದಲ್ಲಿ ತುಂಬಾ ಹುಷಾರಾಗಿದ್ದ ಅತ್ತೆಗೆ ಯಾಕೆ ಹೀಗಾಗಿದೆಯೋ ಏನೋ. ಹೃದಯಾಘಾತ ಹೇಳಿ ಕೇಳಿ ಬರೋದಿಲ್ಲ ಅರವಿಂದ, ನೀನೇನ್ ಹೆದರ್ಬೇಡ, ಅಮ್ಮನಿಗೆ ಏನಾಗಲ್ಲ. ಅಮ್ಮ ರೇಣುಕಮ್ಮ ದೇವಿ ನಮ್ಮೇಲ್ ಕೋಪದಿಂದ ಹೀಗೆ ಅತ್ತೆಗೆ ಶಿಕ್ಷೆ ಕೊಡ್ಬೇಡ ತಾಯಿ. ಅತ್ತಿಗೆ ಅನಾವಶ್ಯಕವಾಗಿ ಅಣ್ಣನ ಕೋಪ ತರಿಸ್ಬೇಡ, ಸುಮ್ನೆ ಕುತ್ಕೋ. ಹೀಗೆ ಹೇಳ್ತಾ ಇದ್ರೆ ಹಾಸ್ಪಿಟಲ್ ಅಲ್ಲಿ ಇರಕ್ ಬಿಡಲ್ಲ ಅತ್ತೆ. ಇನ್ನು ಎಷ್ಟೊತ್ತು? 5 ನಿಮಿಷ ಇರಿ. ಪುಣ್ಯ 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 ಪುಣ್ಯ. ಸರ್, ನಿಮ್ಮನ್ನ ಡಾಕ್ಟರ್ ಕರೀತಿದ್ದಾರೆ. ಭದ್ರಾ, ಅಣ್ಣ, ಅಮ್ಮ. ಏನಾಗೋದಿಲ್ಲಮ್ಮ, ನೀನ್ ಬಾ. ಪುಣ್ಯ ಏಳು ಪುಣ್ಯ, ಎದ್ದಳು ಪುಣ್ಯ, ಪುಣ್ಯ ಪ್ಲೀಸ್ ಪುಣ್ಯ, ಎದ್ದಳು ಪುಣ್ಯ, ಪುಣ್ಯ ಪುಣ್ಯ. ಪುಣ್ಯ ಎದ್ದಳು ಪುಣ್ಯ. ಪುಣ್ಯ ಎದ್ದಳು ಪುಣ್ಯ, ಪುಣ್ಯ. ಎಕ್ಸ್ಕ್ಯೂಸ್ ಮೀ ಸರ್, ಡಾಕ್ಟರ್ ಕರ್ಕೊಂಡು ಬನ್ನಿ ಅಂತಾರೆ. ಅಮ್ಮ ಪರ್ಣಿಕ, ಅನಿರುದ್ಧಗೊಂದ್ಸಲ ಫೋನ್ ಮಾಡಿ ಅಮ್ಮಮ್ಮನ್ಗೆ ಹೀಗಾಗಿದೆ ಅಂತ ಹೇಳಮ್ಮ. ಎಲ್ಲೇ ಇದ್ರು ಅವ್ನು ಬಂದ್ಬಿಡ್ತಾನೆ. ಈಗ ತಾನೇ ಮಾಡಿದೆ ಅತ್ತೆ, ಕನೆಕ್ಟ್ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡಮ್ಮ, ಅವನ್ ಬಂದ್ರೆ ಅತ್ತೆ ಬೇಗ ಹುಷಾರಾಗ್ಬಿಡ್ತಾರೆ. ಸರಿ ಅತ್ತೆ. ಹಲೋ, ಭಾವ ಭಾವ ಬಂದ್ಬಿಟ್ಟಿಯಾ? ಭಾವ ಬಾ. ಅತ್ತೆ ಅನಿರುದ್ಧ, ಅನಿರುದ್ಧ ಬಂದ್ಬಿಟ್ಟಿಯಾ? ಅಮ್ಮಮ್ಮಂಗ್ ಸೀರಿಯಸ್ ಆಗಿದ್ದು ನಿನಗೆ ಹೇಗ್ ಗೊತ್ತಾಯ್ತು ಭಾವ? ನಾವ್ ಯಾರು ಫೋನ್ ಕೂಡ ಮಾಡಿಲ್ವಲ್ಲ, ಕರೆಕ್ಟ್ ಆಗಿ ಹಾಸ್ಪಿಟಲ್ ಬಂದಿದ್ಯಾ? ಪರ್ಣಿಕ, ಈಗ ಅದೆಲ್ಲ ಯಾಕೆ? ತುಂಬಾ ಕಷ್ಟಪಟ್ಟು ಬಂದಿದ್ಯಲ್ಲ ಕದ. ನಿಮ್ಮಮ್ಮಮ್ಮ ಅಂದ್ರೆ ನಿನ್ಗೆಷ್ಟ ಇಷ್ಟ ಅಂತ ನನಗ್ ಗೊತ್ತು ಕಣು. ನೀನಂದ್ರೆ ನಿಮ್ಮಮ್ಮಮ್ಮನ್ಗೆ ಪ್ರಾಣ ಕಣು. ಹೌದಮ್ಮ,
ಅಮ್ಮಮ್ಮನಿಗೆ ಏನಾಯ್ತಮ್ಮ? ಹಾರ್ಟ್ ಅಟ್ಯಾಕ್ ಆಗಿದೆ ಭಾವ, ಎಮರ್ಜೆನ್ಸಿ ಕೇಸ್ ಅಂತ ಐಸಿಯು ಹಾಕಿದ್ದಾರೆ. ಹೌದಾ ಅಮ್ಮ, ಈಗ್ಲೇ ಬರ್ತೀನಮ್ಮ. ಹೇ ಪರ್ಣಿಕ, ನೀನ್ ಅಮ್ಮ ನೋಡ್ಕೊ. ಅನಿರುದ್ಧ್ ಅನಿರುದ್ಧ್ ಪುಣ್ಯ ಪುಣ್ಯ ಪುಣ್ಯ. ಡಾಕ್ಟರ್, ಇವಾಗ ಇವಳು ಹೇಗಿದ್ದಾಳೆ? ಇವಳು ಪೂಜಕ್ ತಾಗಿರೋ ಬುಲೆಟ್ನ ಹೊರಗೆ ತೆಗೆದ್ರ? ಬುಲೆಟ್ಟಾ? ಹೌದು ಡಾಕ್ಟರ್, ಬುಲೆಟ್ಟೆ. ಅಷ್ಟಕ್ಕೂ ಪೇಷಂಟ್ ಬಾಡಿಲಿ ಬುಲೆಟ್ಟೇ ಇಲ್ಲ. ವಾಟ್? ಬುಲೆಟ್ ಇರ್ಲಿಲ್ವಾ? ಡಾಕ್ಟರ್, ನೀವು ಸರಿಯಾಗಿ ಚೆಕ್ ಮಾಡಿದ್ದೀರಾ ಅಲ್ವಾ? 100% ಬುಲೆಟ್ಟೇ ಇಲ್ಲ. ಆದ್ರೆ ರಕ್ತ ತುಂಬಾ ಹೋಗಿ ಪೇಷಂಟು ಪ್ರಜ್ಞೆ ತಪ್ಪಿದ್ದಾರೆ. ನಾವು ಅವರನ್ನ ನೋಡ್ಕೋತೀವಿ. ಡೋಂಟ್ ವರಿ, ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬರುತ್ತೆ. ಈಗ್ಲೇ ಬರ್ತೀನಿ ಅಂತ ಭಾವ ಎಲ್ಲಿಗೆ ಹೋದ? ಭಾವ, ನಿನಗೇನು ಆಗಲ್ಲ ಪುಣ್ಯ. ನಿನ್ನ ಕಾಪಾಡ್ತೀನಿ ಅಂತ ನಾನು ಹೇಳಿದ್ದೆ ಅಲ್ವಾ? ನಿನ್ ಬಾಡಿಯಲ್ಲಿ ಬುಲೆಟ್ ಇಲ್ಲ ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ. ನಾನು ಎಲ್ಲಿ ಸೇಫ್ಟಿಕ್ ಆಗ್ಬಿಡುತ್ತೋ ಅಂತ ನಾನು ತುಂಬಾ ಭಯಪಟ್ಟಿದ್ದೆ. ಇನ್ನು ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಇವಾಗ ನನಗೆ ಧೈರ್ಯ ಬರ್ತಾ ಇದೆ ಸಿಸ್ಟರ್. ಪುಣ್ಯ ನಾಗಮ್ಮಳ ಭಕ್ತೆ, ಆ ಅಮ್ಮನೆ ಬುಲೆಟ್ ಮಾಯ ಆಗೋ ತರ ಮಾಡಿದ್ದಾಳೆ. ದೇವ್ರನ್ನೇ ನಂಬದೇ ಇರೋ ನಾನು ಈ ಅದ್ಭುತನೆಲ್ಲ ನೋಡ್ತಾ ಇದ್ರೆ ನಂಬಲೇಬೇಕೇನು. ಪರ್ಣಿಕ ಬಂದ್ಲು ಅನ್ಸುತ್ತೆ, ನಾನು ಹೊರಡ್ತೀನಿ ಸಿಸ್ಟರ್. ಭಾವ, ಪುಣ್ಯನ ಹುಷಾರಾಗಿ ನೋಡ್ಕೊಳ್ಳಿ. ಭಾವ ಪ್ಲೀಸ್ ಸಿಸ್ಟರ್. ನಾನಿದ್ದೀನಲ್ವಾ ಭಾವ. ಭಾವ ಭಾವ ಭಾವ. ಏನು? ನಿನ್ನೆ ಹುಡುಕ್ತಾ ಇದ್ದೆ ಭಾವ. ಅಂತದೇನ್ ಅರ್ಜೆಂಟ್? ಎರಡ್ ನಿಮಿಷ ಕಂಡಿ ಕಾಣಿಸ್ಲಿಲ್ಲ ಅಂದ್ರೆ ಮತ್ತೆ ಎಲ್ಲಿಗ್ ಹೋಗ್ತಾನೋ ಏನಾಗ್ ಹೋಗ್ತಾನೋ ಅಂತ ಭಯ ಆಗುತ್ತೆ. ನಿನ್ ಅಮ್ಮನ ಹತ್ರ ಇರು, ನಾನು ಈಗ್ಲೇ ಬರ್ತೀನಿ. ಭಾವ 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 ಭಾವ. ನಾನು ನಿನ್ ಜೊತೆ ಬರ್ತೀನಿ. ನಾನು ಛೀ. Oh,
ಅಷ್ಟಕ್ಕೂ ಪೇಷಂಟ್ ಬಾಡಿಲಿ ಬುಲೆಟ್ಟೇ ಇಲ್ಲ. ಅಷ್ಟಕ್ಕೂ ಆ ಬುಲೆಟ್ ಏನಾಯ್ತು? ನನ್ನ ತಾಯಿಗೆ ಏನು ಆಗ್ಬಾರ್ದು ಡಾಕ್ಟರ್. ಈಗಾಗ್ಲೇ ಅವ್ರಿಗೆ ವಯಸ್ಸಾಗಿದೆ, ರಿಸ್ಕ್ ತಗೊಂಡು ಟ್ರೀಟ್ಮೆಂಟ್ ಮಾಡಬೇಕು. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಅಮ್ಮನಿಗೆ ಮಾತ್ರ ಏನು ಆಗ್ಬಾರ್ದು. ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟ್ಗೆ ಪ್ರಾಬ್ಲಮ್ ಹೇಗ್ ಬಂತು ಅಂತ ತಿಳ್ಕೊಳ್ಳೋದಕ್ಕೆ ಕೆಲವೊಂದು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಅವೇನ್ ಪರೀಕ್ಷೆಗಳು ಬೇಗ ಮಾಡಿ ಮುಗಿಸಿ. ಓಕೆ. ಈ ಮೆಡಿಸಿನ್ಸ್ ತಗೋ ಬನ್ನಿ. ಅನಿರುದ್ಧ, ಅನಿರುದ್ಧ, ಇವಾಗ ಬಂದಿಯಾ? ಇಷ್ಟು ದಿನ ನೀನು ಎಲ್ಲಿದ್ದೆ ಅಂತ ನಾನು ಕೇಳಲ್ಲ, ಆದ್ರೆ ನಮ್ಮಮ್ಮ ನಿನ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾರೆ. ಇವಾಗ್ಲಾದ್ರೂ ಅವ್ರ ಪಕ್ಕನೇ ಇರು. ಆ ಚೀಟಿ ಕೊಡೋಣ. ನಡಿ. ಅನಿರುದ್ಧ, ಯಾವಾಗ್ಲೂ ನಿನ್ ವಿಷಯಗಳಿಗೆ ಮಾತ್ರ ಪ್ರಾಮುಖ್ಯ ಕೊಡಬಾರ್ದು. ಆಗಾಗ ಹೆತ್ತವ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇರಬೇಕು. ಯಾವಾಗಾದ್ರೂ ಕೋಪದಲ್ಲಿ ಔಷಧಿ ಕೊಡಬೇಕು ಅಂದ್ರೆ ಬೇಸರ ಮಾಡ್ಕೋತೀಯ. ಅದಕ್ಕೆ ನಿಮ್ಮ ಅಮ್ಮನೂ ಸುಮ್ಮನೆ ಆಗ್ಬಿಡ್ತಾಳೆ. ಎಲ್ಲಿಗೆ ಹೋಗಿದ್ಯೋ ಅಂತ ಕೇಳಿದ್ರೆ, ನಾನು ಇಷ್ಟಪಟ್ಟಿರೋ ಹುಡುಗಿನ ನೋಡಕ್ ಹೋಗಿದ್ದೆ ಅಂತ ಹೇಳಿದ್ರೆ, ತನ್ನ ಹುಟ್ಟು ವಂಶದ ಬಗ್ಗೆ ಹಿಂದೆ ಮುಂದೆ ಗೊತ್ತಿಲ್ದಿರೋ ಒಂದು ಹುಡುಗಿನ ಮನೆಗೆ ಕರ್ಕೊಂಡು ಬರ್ತೀನಿ ಅಂದ್ರೆ ನಾನು ಸುಮ್ಮನಿರ್ತೀನಿ ಅಂತ ಅನ್ಕೊಂಡ್ರೆ ಅದು ಅವನು ಮೂರ್ಖತ್ವ ಅಂತ ಹೇಳು ಅರವಿಂದ. ಇಷ್ಟಕ್ಕೂ ಯಾರು ಅವಳು? ನಾವು ನಂಬಿ ಆಶ್ರಯ ಎಲ್ಲ ಕೊಟ್ರೆ ನಮಗೆ ಬೆನ್ನಿಗೆ ಚೂರಿ ಹಾಕ್ಬೇಕು ಅಂತ ನೋಡಿದ್ಲು. ಅಂತ ಹುಡುಗಿಗೋಸ್ಕರ ಹೆತ್ತವ್ರ ಬಗ್ಗೆನೂ ಯೋಚನೆ ಮಾಡದೆ ಮನೆ ಬಿಟ್ಟು ಓಡೋಗ್ತೀಯ? ಇಷ್ಟಕ್ಕೂ ನೀನು ಏನ್ ಮಾಡ್ತಿದೀಯೋ ಅರ್ಥ ಆಗ್ತಿದ್ಯಾ ನಿನಗೆ? ನೀನು ತಪ್ಪು ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತು ಅನಿರುದ್ಧ. ಅದನ್ನ ಪದೇ ಪದೇ ನನ್ನ ಬಾಯಿಂದ ಹೇಳಿಸ್ಕೋಬೇಡ. ಯಾಕ್ರಿ ಹಾಸ್ಪಿಟಲ್ ಅಲ್ಲೂ ಕೂಡ ಅವನ ಮೇಲೆ ಕೋಪ ಮಾಡ್ಕೋತಿದ್ದೀರಾ? ನನ್ನ ಮಾತುಗಳಲ್ಲಿ ನಿನಗೆ ಕೋಪ ಕಾಣಿಸ್ತಿದ್ಯಾ ಅರವಿಂದ? ಅವನ ಜವಾಬ್ದಾರಿಗಳನ್ನ ಅವನಿಗೆ ಆಗಾಗ ನಾನು ನೆನಪು ಮಾಡ್ತಾ ಇದ್ದೀನಿ ಅನ್ನೋ ವಿಷಯ ನಿನ್ನ ಗಮನಕ್ಕೆ ಬರ್ತಾ ಇಲ್ಲ. ಮಾವಯ್ಯ, ಭಾವ ಇನ್ನೆಲ್ಲಿಗೂ ಹೋಗಲ್ಲ. ಈಗ ಅಮ್ಮಮ್ಮನ ಆರೋಗ್ಯ ಬೇರೆ ಸರಿ ಇಲ್ಲ. ನೀವು ಸ್ವಲ್ಪ ಸಮಾಧಾನವಾಗಿರಿ ಮಾವಯ್ಯ. ಅಯ್ಯೋ, ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಔಷಧಿ ಎಲ್ಲಿ ಕೊಡ್ತಾರೋ ಗೊತ್ತಾಗ್ತಿಲ್ವಲ್ಲ. ಇಲ್ಲಿ ನೋಡಿ, ಮೆಡಿಕಲ್ ಶಾಪಲ್ಲಿ. ನಿನ್ನೆ ಮೆಡಿಕಲ್ ಶಾಪಲ್ಲಿ ಆ ಕಡೆ ಇದೆ ಮೇಡಮ್.
ನರ್ಸ್, ನರ್ಸಮ್ಮ.